ನಮಸ್ಕಾರ ಈ ಕರೋನಾ ಹಿನ್ನೆಲೆಯಲ್ಲಿ ಕೋವಿಡ್ 19 ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಶಾಲೆಗಳಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳ ಕುಟುಂಬಗಳ ಪರಿಸ್ಥಿತಿನ ಮನದಲ್ಲಿ ಇಟ್ಕೊಂಡು ಇತ್ತೀಚೆಗೆ ನಾವು ಮೂರು ನಿರ್ಧಾರಗಳನ್ನು ಕೈಗೊಂಡೆ ಮೊದಲನೇ ನಿರ್ಧಾರ ಏಪ್ರಿಲ್ 17ನೇ ತಾರೀಕು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ವು ರಾಜ್ಯದಲ್ಲಿ ಯಾವುದೇ ಖಾಸಗಿ ಶಾಲೆ ಈ ಕೊರೋನಾ ಅವಧಿ ಮುಗಿಯುವವರೆಗೂ ಪೋಷಕರಿಂದ ಶುಲ್ಕವನ್ನ ಪಡಿಬಾರದು ಬಲವಂತ ಮಾಡಬಾರದು ನೀವೇನಾದರೂ ಕೊಡದೇ ಇದ್ದರೆ ನಾವು ಅದಕ್ಕೆ ದಂಡ ವಿಧಿಸುತ್ತೀವಿ ಅಂತ ಏನು ಹೊರಡಿಸ್ತಾ ಇದ್ದರು ಅದನ್ನ ನಿಲ್ಲಿಸಬೇಕು ಅದನ್ನ ವಾಪಸ್ ತಗೋಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ವಿ ಅದಾದ ನಂತರ ಅನೇಕ ಶಿಕ್ಷಕರು ಮತ್ತೆ ಕೆಲವು ಶಾಲಾ ಸಂಸ್ಥೆಗಳು ಮುಖ್ಯಮಂತ್ರಿಗಳು ಮತ್ತೆ ನನ್ನನ್ನ ಬಂದು ಭೇಟಿ ಮಾಡಿ ಈ ರೀತಿ ಆದರೆ ಈ ಶಾಲೆಗಳಲ್ಲಿ ಬಜೆಟ್ ಶಾಲೆಗಳು ಅಂತ ಏನು ಕರೀತೀವಿ ಆ ಬಜೆಟ್ ಶಾಲೆಗಳಲ್ಲಿ ಶಿಕ್ಷಕರಿಗೆ ನಾವು ಸಂಬಳ ಕೊಡೋದು ಬಹಳ ಕಷ್ಟ ಆಗುತ್ತೆ ಸೋ ಅದಕ್ಕೋಸ್ಕರ ಯಾರು ಈ ಫೀಸ್ ಅನ್ನು ಕೊಡೋಕೆ ಸಮರ್ಥರಿದ್ದಾರೆ ದೋಸ್ ಹೂ ಕ್ಯಾನ್ ಅಫೋರ್ಡ್ ಅವರಿಂದ ಪಡೆಯೋದಕ್ಕೆ ದಯವಿಟ್ಟು ಅನುಮತಿ ಕೊಡಿ ಅಂತ ಅಂದ್ರು ಅದಕ್ಕೋಸ್ಕರ 24/4/2020 ನಾವು ಮತ್ತೊಂದು ಸುತ್ತನೆ ಹೊರಡಿಸಿ ಶಾಲೆಗಳಿಗೆ ಮೊದಲ ಒಂದು ಸುತ್ತೋಲೆಯನ್ನು ಸ್ವಲ್ಪ ಸಡಿಲಗೊಳಿಸಿ ಯಾರು ಸಮರ್ಥರಿದ್ದಾರೆ ಯಾರು ಸ್ವಯಂ ಪ್ರೇರಿತರಾಗಿ ಶುಲ್ಕ ಕೊಡಕ್ಕೆ ಬರ್ತಾರೆ ಫೀಸ್ ಕೊಡಕ್ಕೆ ಬರ್ತಾರೆ ಅವರಿಂದ ಪಡೆಯಬಹುದು ಆ ರೀತಿ ಪಡೆದ ಹಣವನ್ನು ಶಿಕ್ಷಕರ ವೇತನಕ್ಕೋಸ್ಕರನೇ ಉಪಯೋಗಿಸಿಕೊಳ್ಳಬೇಕು ಅಂತ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು ಅದರಲ್ಲಿ ಇನ್ನೊಂದು ಮಾಡಿದ್ರು ಯಾವುದೇ ಕಾರಣದಿಂದ ಯಾವುದೇ ಪೋಷಕರಿಗೂ ಬಲವಂತ ಮಾಡಬಾರದು ಒತ್ತಾಯ ಮಾಡಬಾರದು ಈ ರೀತಿ ಬಲವಂತ ಒತ್ತಾಯ ಮಾಡಿದ್ರೆ ಅವರ ಮೇಲೆ ನಾವು ಶಿಕ್ಷಣ ಕಾಯ್ದೆ ಪ್ರಕಾರ ಮತ್ತೆ ಉಳಿದ ಕಾಯ್ದೆ ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಅಂತಾನೂ ಕೂಡ ನಾವು ಸೂಚನೆ ಕೊಟ್ಟಿದ್ವಿ ನಿನ್ನೆ ಒಂದು ನಾವು ಹೊಸ ಸೂಚನೆ ಹೊರಡಿಸಿದ್ವಿ ನಿಮಗೆ ಗೊತ್ತು ಈ ಅನಿಶ್ಚಿತತೆ ಕೊರೋನಾ ಟೈಮ್ ಅಲ್ಲಿ ಅನಿಶ್ಚಿತತೆ ಈ ವರ್ಗ ಆ ವರ್ಗ ಅಂತಲ್ಲ ಎಲ್ಲ ವರ್ಗಕ್ಕೂ ಕೂಡ ಬಲವಾದ ಹೊಡೆತ ಕೊಟ್ಟಿದೆ ಮತ್ತೆ ಬಹಳಷ್ಟು ಜನ ಸ್ವಯಂ ಪ್ರೇರಿತರಾಗಿ ಸಮಾಜಕ್ಕೆ ನಮ್ದೇನಾದರೂ ಕೂಡ ಸಹಾಯ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ ಸೋ ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಖಾಸಗಿ ಶಾಲೆಗಳಿಗೆ ಸುತ್ತೋಲೆ ಮೂಲಕ ಸೂಚನೆ ಕೊಟ್ಟಿದ್ದೀವಿ ಈ ವರ್ಷ 2020-21 ಯಾವುದನ್ನ ಕೊರೋನಾ ವರ್ಷ ಅಂತಾರೆ ಕೋವಿಡ್ 19 ವರ್ಷ ಅಂತಾರೆ ಈ ವರ್ಷದ ವಿಶೇಷ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಯಾವುದೇ ಶಾಲೆನು ಕೂಡ ತನ್ನ ಶಾಲಾ ಫೀಸ್ ಅನ್ನು ಹೆಚ್ಚಳ ಮಾಡಬಾರದು ಇದೊಂದು ವಿಶಿಷ್ಟ ಪರಿಸ್ಥಿತಿ ಅದಕ್ಕೋಸ್ಕರ ವಿಶಿಷ್ಟ ಕ್ರಮವನ್ನು ಕೂಡ ಅಗತ್ಯ ಇದೆ ಸೋ ಯಾವುದು ಕೂಡ ಹೆಚ್ಚಳ ಮಾಡಬಾರದು ಒಂದೊಮ್ಮೆ ಯಾವುದಾದ್ರು ಶಾಲೆ ಇಲ್ಲ ಈ ಸಮಯದಲ್ಲಿ ನಾವು ಕೂಡ ಸಮಾಜದಲ್ಲಿ ನಿಂತುಕೊಂತೀವಿ ಅಂತ ಕಳೆದ ವರ್ಷಕ್ಕಿಂತ ಈ ವರ್ಷ ನಾವು ಫೀಸ್ ಕಡಿಮೆ ತಗೊಳ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ನಾವು ಅವಕಾಶ ಕೊಟ್ಟಿದ್ದೀವಿ ಆ ರೀತಿ ಮಾಡೋರಿಗೆ ಸ್ವಾಗತ ಇದೆ ಆದರೆ ಯಾವುದೇ ಕಾರಣಕ್ಕೆ ಹೆಚ್ಚಳವಂತೂ ಮಾಡಬಾರದು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ ಈ ಸೂಚನೆಗಳು ನನಗನ್ಸುತ್ತೆ ನಮ್ಮ ಎಲ್ಲ ಮಕ್ಕಳ ಕುಟುಂಬಗಳಿಗೆ ಪೋಷಕರಿಗೆ ಜೊತೆಗೆ ಶಿಕ್ಷಕರಿಗೂ ಕೂಡ ಶಿಕ್ಷಕರ ಹಿತವನ್ನು ಕೂಡ ಮನಸ್ಸಲ್ಲಿಟ್ಟುಕೊಂಡು ಈ ಒಂದು ಘೋಷಣೆಯನ್ನು ಮಾಡಿದ್ದೀವಿ ಈ ಘೋಷಣೆಯನ್ನು ಎಲ್ಲರೂ ಕೂಡ ಪಾಲಿಸಬೇಕು ಅನ್ನೋದು ಎಲ್ಲರ ಆಶಯ ಪಾಲಿಸ್ತಾರೆ ಅನ್ನೋದು ಒಂದು ವಿಶ್ವಾಸ